ರಾಜರಾಜೇಶ್ವರಿ ನಗರದ ಚುನಾವಣೆಯಲ್ಲಿ ಮುನಿರತ್ನಗೆ ಭರ್ಜರಿ ಗೆಲುವು. 12ನೇ ಸುತ್ತಿನಲ್ಲಿ ಮುನಿರತ್ನ ಅವರು ಪಡೆದ ಮತಗಳು 88,931. ಇನ್ನು ತುಳಸಿ ಮುನಿರಾಜುಗೌಡ ಅವರು ಪಡೆದಿರೋ ಮತಗಳು 42,338. ಜಿ ರಾಮಚಂದ್ರ ಅವರು ಪಡೆದ ಮತಗಳು 35,625. ಇನ್ನು ಮುನಿರತ್ನ ಅವರು 46,593 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇನ್ನು ಮುನಿರತ್ನರ ಈ ಗೆಲುವಿಗೆ HDK ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. RR ನಗರದಲ್ಲಿ ಬಿಜೆಪಿಗೆ ಸೋಲಾಗಿದೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಚುನಾವಣೆ ಫಲಿತಾಂಶ ಇದೀಗ ಹೊರಬಿದ್ದದ್ದು. ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನ ಗೆಲುವನ್ನ ಸಾಧಿಸಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಗೆಲ್ಲಬಾರದು ಅಂತ ಏನ್ ಸೂಚನೆ ಕೊಟ್ಟಿದ್ವೋ ಅದರಲ್ಲಿ ಯಶಸ್ಸು ಸಿಕ್ಕಿದೆ. RR ನಗರ ಚುನಾವಣೆ ಬಗ್ಗೆ ಏನೂ ತಲೆ ಕೆಡಿಸಿಕೊಂಡಿರಲಿಲ್ಲ. ನಾವು ಕಾಂಗ್ರೆಸ್ ಗೆಲ್ಲಬೇಕಿತ್ತು ಅಂತ ಅನ್ಕೊಂಡಿದ್ವು, ಗೆದ್ದಿದೆ, ಇದು ಎಲ್ರಿಗೂ ಸಂತಸ ತಂದಿದೆ ಅಂತ ಜೆಪಿ ನಗರದ ತಮ್ಮ ನಿವಾಸದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. HDK ಹೇಳಿದ ಆ ಮಾತು ಪರೋಕ್ಷವಾಗಿ ಮೈತ್ರಿಕೂಟದ ಗೆಲುವು ಅಂತ ಹೇಳಿದಂಗಿತ್ತು. ಇನ್ನು ಮುನಿರತ್ನ ಅವರು 49,000 ಹೆಚ್ಚು ಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಮುನಿರತ್ನ ಬೆಂಬಲಿಗರು ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ.